ಸ್ನೇಹಿತರೆ ಸೊ ತುಂಬಾ ಜನ ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀನಿ ಅನ್ನೋ ತರ ಕುತ್ಕೊಂಡಿದ್ದೀರಾ. ಸೊ ಸ್ವಲ್ಪ ಕುತ್ಕೋಬೋದಾ? ಸೊ ಎಸ್, ಫಾರಿನ್ ಟ್ರಿಪ್ ಇವಾಗ ಏನ್ ಹೇಳಿದ್ರು ಫುಡ್ ಬೆಡ್. ಸೊ ನಿಜವಾಗ್ಲೂ ಅಲ್ಟಿಮೇಟ್ ಸ್ನೇಹಿತರೆ, ಸೊ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೆ ಏನಂತಂದ್ರೆ, ಸೊ ನಾವು ಅಲ್ಲಿ ಟ್ರಾವೆಲಿಂಗ್ ಗೆ ನಮ್ಗೆ ಎಸಿ ಬಸ್ ಅನ್ನ ಕೊಡ್ತಾ ಇದ್ರು. ಅಂದ್ರೆ ಈ ನಮ್ ಕಡೆ ಎಲ್ಲ ಹೈದರಾಬಾದ್ ಈಗ ಬಸ್ ಇದೆ, ಅದಕ್ಕಿಂತ ಅಫಿಷಿಯಲ್ ಆಗಿರುವಂತ ಎಸಿ ಬಸ್ ಗಳನ್ನ ಕೊಡ್ತಾ ಇದ್ರು. ಒಂದ್ ಪ್ಲೇಸ್ ಅಲ್ಲಿ ಇಳಿಸ್ತಾ ಇದ್ರು, ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ 4 ಗಂಟೆ ಅಟ್ಲೀಸ್ಟ್ ಒಂದ್ 2-3 ತಾಸು ಆದ್ರೂ ಆಗ್ತಿತ್ತು. ಆ 2-3 ತಾಸು ಕೂಡ ಬಸ್ ಅನ್ನ ಆಫ್ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಯಾಕೆ ಆಫ್ ಮಾಡ್ತಿರ್ಲಿಲ್ಲ ಹೇಳಿ? ಎಸಿ ಆಫ್ ಆಗತ್ತೆ, ಗಾಡಿ ಹೀಟ್ ಆಗತ್ತೆ, ಒಳಗಡೆ ಬಂದ ತಕ್ಷಣ ಸ್ವೆಟ್ ಆಗ್ತಾರೆ, ಅಂದ್ರೆ ಅವ್ರಿಗೆ ಶೆಕೆ ಆಗತ್ತೆ ಅಂತ. ಸೊ ಅಷ್ಟು ಸೌಕರ್ಯ ಕೊಟ್ಟಿದ್ದಾರೆ. ನಾವೆಲ್ಲರೂ ಏನ ಪಡ್ಬೋದಾ ಮಲಿಕೆರಲ್ಲಿ ಇರೋದಕ್ಕೆ? ಸೊ 100%. ಸೊ ಅಲ್ಲೇ ನಾನು ಅದನ್ನ ಯೋಚನೆ ಮಾಡಿದೆ, ಒಂದು ಬಸ್ ಕೂಡ ಆಫ್ ಮಾಡಂಗಿಲ್ಲ ಆ ಎಸಿ. ಅಂದ್ರೆ ಅದ್ ಹೆಂಗಿರ್ತಿತ್ತಂದ್ರೆ, ಹೊರಗಡೆ ಬಿಸಿ ಬಿಸಿ ಅನ್ಸ್ತಿತ್ತು, ಹೀಟ್ ಇರ್ತಿತ್ತು, ಒಳಗಡೆ ಬಂದ ತಕ್ಷಣ ಒಂಥರ ಅದು ಫುಲ್ ಅಬ್ಸರ್ವ್ ಮಾಡಿರ್ತೀರ ನೀವು ಕಾರ್ಗಳಲ್ಲಿ ಅದರಲ್ಲೆಲ್ಲ ಎಸಿ ಹೋದಾಗ. ಸೊ ಅಷ್ಟು ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇನ್ನು ಟಿಫನ್ ಫ್ರೂಟ್ಸ್ ಅಲ್ಲೆಲ್ಲ ಸಿಮಿಟೇಷನ್, ಅಂದ್ರೆ ನಮ್ದೇನ್ ಝೈಮೋ ಕೋಡ್ ಇದೆಯಲ್ಲ, ಈ ತರ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಬೆಳೆಯಿತು. ಫ್ರೂಟ್ಸ್ ಎಲ್ಲ ಎಷ್ಟು ಕಲರ್ ಇತ್ತು ಅಂದ್ರೆ, ಆಲ್ಮೋಸ್ಟ್ ನಾವು ಟಿಫನ್ ಗಿಂತ ಫ್ರೂಟ್ಸ್ ತಗೊಂಡಿದ್ದೆ ಜಾಸ್ತಿ. ಸೊ ಅದ್ರದ್ದು ಆರೆಂಜ್ ಮತ್ತೆ ಜ್ಯೂಸ್ ಗಳನ್ನ ಮಾಡಿರ್ತಾ ಇದ್ರು. ಸೊ ಅದನ್ನ ತಗೊಳ್ತಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ ಸ್ನೇಹಿತರೆ. ಸೊ ಯಾಕೆ ನಿಮಗೆ ಇದನ್ನೆಲ್ಲ ಹೇಳ್ತಾ ಇದೀವಿ ಗೊತ್ತಾ? ಸೊ ನನ್ ಕೈಲಿ ಆಗಿದೆ, ನಾನು ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದೀನಿ. ನಿಮ್ ಕೈಲಿ ಆಗಲ್ವಾ? ಆಗುತ್ತಾ ಆಗಲ್ವಾ? ಸೊ ನನ್ ಕೈಲಿ ಆಗುತ್ತೆ ಅಂತ ಅಲ್ಲಿ ಕಟ್ಟಿದಾರ ನೋಡಿ, ಮೋಸ್ಟ್ಲಿ ಕಟ್ಟಿದಾರ. ನಾನು ಡಿಸೈಡ್ ಮಾಡಿದೆ, ಸೊ ನಾನು ಹೋಗಿ ಬಂದಿದೀನಿ. ಸೊ ನೀವು ಡಿಸೈಡ್ ಮಾಡಿ ನೋಡಿ, ಹೌಸ್ ವೈಫ್ ಗಳನ್ನ ಕರ್ಕೊಂಡು ಹೋಗಿದೀವಿ, ಯಾರ್ಯಾರನ್ನೋ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ತನಕ ಫಾರಿನ್ ಟ್ರಿಪ್ ಹೋಗಿರೋರು ಎಲ್ಲರೂ ನಾರ್ಮಲ್ ಬ್ಯಾಕ್ ಗ್ರೌಂಡ್ ಅವರೇ. ಸೊ ನಮ್ ಜೊತೆಗೆ ಬಂದಿರೋರೆ, ನಮ್ ಜೊತೆಗೆ ಏನ್ ಬಂದಿದಾರೆ ಎಲ್ಲ ನಾರ್ಮಲ್ ಬ್ಯಾಕ್ ಗ್ರೌಂಡ್ ಅವರೇ. ಈಗ ನೀವು ಡಿಸೈಡ್ ಮಾಡಿದ್ರೆ ನೀವು ಕೂಡ ಜನ್ಮದಲ್ಲಿ ಇರ್ತೀರ. ರೆಡಿನಾ? ರೆಡಿನಾ? ಸೊ ಸಿಂಪಲ್ ಕೆಲಸ, ಏನ್ ಮಾಡ್ಬೇಕು? ಸೊ 3,25,000 ದುಬೈ ಮಾಡ್ಬೇಕಾಗಿರೋದು. ಯಾರು ಡೈರೆಕ್ಟ್ ಇದ್ದೀರಾ ಅವರು 3,25,000 ಮಾಡ್ಬೇಕು. ಸೊ ಒಂದು ತಿಂಗಳಿಗೆ ಎಷ್ಟು ಮಾಡ್ಬೇಕು? ಬರೀ 41,000 ಮಾಡಿದ್ರೆ ಸಾಕು. ಒಂದ್ ತಿಂಗಳಿಗೆ 41,000 ಮಾಡಿದ್ರೆ ಡಿಸೆಂಬರ್ ಒಳಗಡೆ ನಿಮ್ಮ 3,25,000 ಕಂಪ್ಲೀಟ್ ಆಗ್ಬಿಡುತ್ತೆ. ಮಾಡ್ಬೋದಾ? ಇದಕ್ಕೆ ಏನ್ ಮಾಡಬೇಕು ಅದನ್ನ ಹೇಳ್ಕೊಡ್ತಾರೆ. ಸೊ ನನ್ ಕಡೆಯಿಂದ ಒಂದ್ ಸೀಕ್ರೆಟ್ ಏನಂದ್ರೆ, 1ನೇ ತಾರೀಕು ಶುರು ಮಾಡ್ತೀನಿ ಅಂದ್ರೆ 10ನೇ ತಾರೀಕು ಒಳಗಡೆ ನಾನು ಎಷ್ಟು ಮಾಡಿದೀನಿ ಅಥವಾ ನಾನು ಎಷ್ಟು ಮಾಡ್ಬೇಕಂತ ಡಿವೈಡ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಸೊ ನೀವು ಅದನ್ನ ಬಿಟ್ಟು ಮಂತ್ ಎಂಡ್ ಅಲ್ಲಿ ತಲೆ ಕೆಡಿಸ್ಕೊಂಡ್ರೆ ಕಷ್ಟ ಅನ್ಸ್ಬೋದು. ಸೊ ನಿಮ್ಮ ಇದು ಆದ್ರೆ 1ನೇ ತಾರೀಕಿಂದ 10ನೇ ತಾರೀಕು ತನಕ ನೀವು ಕ್ಲೋಸಿಂಗ್ ಅನ್ನ ಪ್ಲಾನ್ ಮಾಡ್ಕೊಂಡು ಮಾಡೋದು. 1ನೇ ತಾರೀಕಿಂದ 10ನೇ ತಾರೀಕು, 10ನೇ ತಾರೀಕಿಂದ 15ನೇ ತಾರೀಕು, 15ನೇ ತಾರೀಕಿಂದ 20, 25, 30 ಈ ತರ ನೀವು ಡಿವೈಡ್ ಮಾಡ್ಕೊಂಡು ಮಾಡೋದು ತುಂಬಾ ಅನುಕೂಲ. ಸೊ ನಾನಂತೂ ದುಬೈಯಲ್ಲಿ ಇರ್ತೀನಿ. ನೀವು ನಿಜವಾಗ್ಲು ಜೊತೆಗೆ ಗಾಡಿಲಿ ಕ್ರೂಸ್. ಸೊ ಯಾರೆಲ್ಲ ಕ್ವಾಲಿಫೈ ಆಗಿಲ್ಲ ಡೈರೆಕ್ಟ್ ಅಂದ್ರೆ, ಈ ತಿಂಗಳು ಯಾರಿಗೋ ಒಬ್ರಿಗೆ ಪ್ರೆಸೆಂಟೇಶನ್ ಮಾಡಿದೀವಿ, ಸೊ ಅವ್ರ ಬಿಸ್ನೆಸ್ ಒಳಗಡೆ ಬಂದಿದ್ದಾರೆ. ಆ ವ್ಯಕ್ತಿನ ನಾವು ಕ್ರೂಸಿಗೆ ಕರ್ಕೊಂಡು ಹೋದ್ರೆ, ಕೌಡಲಿಯ ಕ್ರೂಸಿಗೆ ಕರ್ಕೊಂಡು ಹೋದ್ರೆ ಅವ್ನು ಖುಷಿ ಪಡ್ತಾನೆ ಪಡಲ್ಲ? ಸೊ ಹೆಂಗಿದೆ ಗೊತ್ತಾ, 15th floor ಇರ್ತಕ್ಕಂಥದ್ದು, 11th floor ಇರ್ತಕ್ಕಂತ ಹಡಗು. ಸೊ ಅದರಲ್ಲೇ ಕಂಪ್ಲೀಟ್ ಸ್ವಿಮ್ಮಿಂಗ್ ಪೂಲ್ ಅದ್ರೊಳಗಡೆ ಇದೆ, ಲಾಬಿ ಇದೆ, ಸೊ ಗೇಮ್ಸ್ ಜಿಮ್ ಏನೇನ್ ಬೇಕು ಎಲ್ಲ ವ್ಯವಸ್ಥೆನೂ ಇದೆ ಅಂತೆ. ಒಂದ್ಸಲ ಹೋಗ್ ಬಂದ್ರೆ ಚೆನ್ನಾಗಿರಲ್ಲ? ಸೊ ಈಗ ಇಲ್ಲಿ ತನಕ ನಾನು ಹೇಳ್ತೀನಿ ನೋಡಿ, ಒಂದ್ ಮಾತು ನಾನು ಅನ್ಕೊಂಡಿದ್ದೀನಿ, ನಿಮ್ಗೆ ಕೇಳ್ತಿದ್ದೀನಿ. ಇಲ್ಲಿ ತನಕ ಹಲೋ ಬರ್ತೀರಾ ಸ್ಟೇಜಿಗೆ, ಮಾತಾಡ್ತೀರಾ? ಯಾರು ಮಾತಾಡ್ತಿದ್ದೀರಲ್ಲ ಅದು ಓಕೆ. ಸೊ ಇಲ್ಲಿ ತನಕ ಏನನ್ನಾದ್ರೂ ನೋಡಿದಾಗ ಒಂದ್ಸಲ ಹೋಗ್ ಬಂದ್ರೆ ಚೆನ್ನಾಗಿರ್ತಿತ್ತೇನಪ್ಪ ಅನ್ಸಿತ ಅನ್ಸಿರು. ಬಟ್ಟೆ ಅಂಗಡಿ ಇರ್ಬೋದು, ಜುವೆಲರಿ ಶಾಪ್ ಇರ್ಬೋದು, ಮದುವೆಗಿರ್ಬೋದು, ಅಥವಾ ತವ್ರ ಮನೆಗಿರ್ಬೋದು, ಗಂಡದ ಮನೆಗೆ
ಗಂಡನ ಮನೆಯಿಂದ ತವರು ಮನೆಗೆ ಇರಬಹುದು. ಅರ್ಥ ಆಗ್ತಿದೆ ನಾನು ಏನ್ ಮಾತಾಡ್ತೀನಿ ಅಂತ. ಒಂದ್ಸಲ ಹೋಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸಿದ್ಯಾ ಅನ್ಸಿಲ್ವಾ? ಅನ್ಸಿದ್ಯಾ? ಸೊ ಈಗಲೂ ನೀವು ದುಬೈಗೆ ಒಂದ್ಸರಿ ಹೋಗಿ ಬಂದ್ರೆ ಚೆನ್ನಾಗಿರುತ್ತೇನೋ ಅಂತ ಡಿಸೈಡ್ ಮಾಡಿದ್ರೆ 100% ಚೆನ್ನಾಗಿರುತ್ತೆ ಅಂತ ಹೇಳಿ. ಚೆನ್ನಾಗಿರುತ್ತೆ ಅಂತ ಇದು ಕೇಳಿ, ಹೋದ್ರೆ ಚೆನ್ನಾಗಿರುತ್ತೆ ಅಂತ ಇದು ಕೇಳಿ, ಹಾಗಾದ್ರೆ ನಡಿ ಕೆಲಸ ಮಾಡೋಣ ಅಂತ ಇದು ಕೇಳುತ್ತೆ. ಏನ್ ಹೇಳ್ತಿದ್ದೀನಿ? ಚೆನ್ನಾಗಿರುತ್ತೆ ಅಂತ ನೀವು ಇದು ಕೇಳಿ, ನಡಿ ಕೆಲಸ ಮಾಡೋಣ ಅಂತ ಇದು ಕೇಳುತ್ತೆ. ಆರಾಮ ನೀವು ದುಬೈ ಬಂದು ವಿಶ್ವಾಸ.